ಹಲೋ ಎಲ್ರಿಗೂ ನಮಸ್ಕಾರ. ಒಂದು ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನೀವು ಕೂಡ ಗೂಗಲ್ ಕ್ರೋಮ್ ಅನ್ನ ಬಳಸ್ತಾ ಇದ್ರೆ, ಈ ಒಂದು ಸೆಟ್ಟಿಂಗ್ ಅನ್ನ ನೀವು ಆನ್ ಮಾಡ್ಕೊಳ್ಳದೆ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಗೂಗಲ್ ಕ್ರೋಮ್ ಏನು ಉಪಯೋಗಿಸ್ತಿದ್ದೀರಾ ಅದು ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ನಿಮ್ಮ ಒಂದು ಮೊಬೈಲೇ ಕೂಡ ಹ್ಯಾಕ್ ಆಗ್ಬೋದು, ಅಥವಾ ನಿಮ್ಮ ಒಂದು ಗೂಗಲ್ ಕ್ರೋಮ್ಗೆ ಹ್ಯಾಕ್ ಮಾಡೋದು ತುಂಬಾ ಈಸಿ ಆಗುತ್ತೆ ಹ್ಯಾಕರ್ಸ್ಗಳಿಗೆ. ಆದ್ರಿಂದ ಈ ಒಂದು ಫೀಚರ್ ಅನ್ನ ಹೊಸದಾಗಿ ಈಗ ತಾನೇ ತಂದಿದ್ದಾರೆ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬಂದಿರ್ಬೋದು ಅಥವಾ ನೀವು ನೋಡಿರಲ್ಲ. ಈ ಒಂದು ಫೀಚರ್ ನ ಬಗ್ಗೆ ಯಾವ ರೀತಿ ಸೆಟ್ಟಿಂಗ್ ಅನ್ನ ಆನ್ ಮಾಡೋದು ಅನ್ನೋಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಫ್ರೆಂಡ್ಸ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ನಾನು ಸ್ಕ್ರೀನ್ ರೆಕಾರ್ಡರ್ ನ ಆನ್ ಮಾಡ್ಕೋತೀನಿ. ಮೊದಲಿಗೆ ಒಂದು ನಿಮಿಷ ನನ್ನ ಸ್ಕ್ರೀನ್ ರೆಕಾರ್ಡರ್ ನ ಆನ್ ಮಾಡ್ಕೋತಾ ಇದ್ದೀನಿ. ಒಂದ್ ನಿಮಿಷ ಫ್ರೆಂಡ್ಸ್, ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗ್ತಾ ಇದೆ. ಒಂದ್ ನಿಮಿಷ ಸ್ಟಾರ್ಟ್ ನೋ ಅಂತ ಕೊಡ್ತೀನಿ. ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಮೊದಲಿಗೆ ನನ್ನ ಒಂದು ಕ್ರೋಮ್ ಅನ್ನ ಓಪನ್ ಮಾಡ್ಕೋತೀನಿ. ಗೂಗಲ್ ಕ್ರೋಮ್ ಅನ್ನ ಈಗ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ನಿಮ್ಗೆ ಕಾಣ್ತಾ ಇರ್ಬೋದು ಸೈಡ್ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಮೊದಲಿಗೆ ನೋಡಿ, ಇಲ್ಲೇ ಬಂದಿದೆ ಎನ್ಹಾನ್ಸ್ ಅಂಡ್ ಪ್ರೈವೇಸಿ ಇನ್ ಕ್ರೋಮ್ ಅಂತ ಒಂದು ಅವರ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಕಳಿಸಿದ್ದಾರೆ. ವಿ ಆರ್ ಲಾಂಚಿಂಗ್ ನ್ಯೂ ಪ್ರೈವೇಸಿ ಫೀಚರ್ಸ್ ದಟ್ ಗಿವ್ ಯು ಮೋರ್ ಚಾಯ್ಸ್ ಓವರ್ ದಿ ಆಡ್ಸ್ ದಟ್ ಯು ಸಿ. ಅಂದ್ರೆ ಅವರು ಏನೊಂದು ಪ್ರೈವೇಸಿ ಹಾಗೂ ಸೆಕ್ಯೂರಿಟಿನ ಜಾಸ್ತಿ ಮಾಡಿದಾರಂತೆ. ಈ ಒಂದು ಪ್ರೈವೇಸಿ ಹಾಗೂ ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿದೀವಿ, ನೀವು ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನೀವು ಇಲ್ಲಿ ಗಾಟ್ ಇಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತೀನಿ. ಗಾಟ್ ಇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈಗ ನಾನು ಮೊದಲನೇದಾಗಿ ಒಂದು ಹೊಸ ಪೇಜ್ ಅನ್ನ ಓಪನ್ ಮಾಡ್ತೀನಿ. ಈಗ ಹೊಸ ಪೇಜ್ ನಿಮ್ಗೆ ಓಪನ್ ಆಗಿರೋದು ನೋಡ್ತಾ ಇದ್ದೀರಾ. ಈ ಒಂದು ಹೊಸ ಪೇಜ್ ಅಲ್ಲಿ ಮೇಲ್ಗಡೆ ಒಂದು 3-dotted ಲೈನ್ ಕಾಣ್ತಿದ್ಯಲ್ಲ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈ ಒಂದು 3-dotted ಲೈನ್ ನ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದ್ದೀರಾ, ಈ ಒಂದು ಸೆಟ್ಟಿಂಗ್ ಆಪ್ಷನ್ ಅನ್ನ ನಾನು ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಹಾಗೆ ಕೆಳಗೆ ಬಂದ್ರೆ ಇಲ್ಲಿ ನಿಮ್ಗೆ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈಗ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅನ್ನೋದ್ರ ಆಪ್ಷನ್ ನ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಹಾಗೆ ಕೆಳಗೆ ಬಂದ್ರೆ ಇಲ್ಲಿ ಸೇಫ್ ಬ್ರೌಸಿಂಗ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಒಂದು ಸೇಫ್ ಬ್ರೌಸಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅನ್ನೋ ಒಂದು ಆಪ್ಷನ್ ಗೆ ಸೆಲೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಈ ಮೊದಲು ಈ ಎರಡೇ ಸೆಟ್ಟಿಂಗ್ ಇದ್ದಿದ್ದು, ಈ ಒಂದು ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಹಾಗೂ ನೋ ಪ್ರೊಟೆಕ್ಷನ್ ಅಂತ. ನೀವೇನಾದ್ರೂ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಹಾಕೊಂಡಿದ್ದೀರಾ ಅಂದ್ರೆ ಒಂದು ತಕ್ಕ ಮಟ್ಟಕ್ಕೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇತ್ತು ಹ್ಯಾಕರ್ಸ್ ಗಳಿಗಾಗಿರ್ಬೋದು, ಅಥವಾ ಯಾವ್ದೋ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಅನ್ನ ಮಾಡ್ತೀರಾ, ಆ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಡಾಟಾ ಎಲ್ಲವನ್ನು ಕೂಡ ಕೇಳುತ್ತೆ, ಅಲೋ ಕೇಳುತ್ತೆ, ಪರ್ಮಿಷನ್ ಕೇಳುತ್ತೆ, ಮತ್ತೆ ನಿಮ್ಮ ಒಂದು ಡಾಟಾ ಲೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಇಲ್ಲಿ ತನಕ ಏನಿತ್ತು, ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂತಿತ್ತು, ನೋಡ್ತಾ ಇರ್ಬೋದು ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಲ್ಲೇ ನಿಂತಿದೆ ಈ ಒಂದು ಸೆಟ್ಟಿಂಗು. ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಲ್ಲಿ ಕೇಳ್ತಾ ಇತ್ತು, ಅಲೋ ಕೊಟ್ರೆ ಮುಂದಕ್ಕೆ ಹೋಗ್ತಾ ಇತ್ತು. ನೀವೇನಾದ್ರೂ ನೋ ಪ್ರೊಟೆಕ್ಷನ್ ಅನ್ನೋ ಒಂದು ಆಪ್ಷನ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಬಿಟ್ರೆ ನಿಮ್ಮ ಒಂದು ಕ್ರೋಮ್ಗೆ ಯಾವುದೇ ತರ ಪ್ರೊಟೆಕ್ಷನ್ ಇರೋದಿಲ್ಲ. ನಿಮ್ಮ ಒಂದು ಕ್ರೋಮ್ ಅಲ್ಲಿ ಇರುವಂತ ಡಾಟಾ, ಫೋಟೋ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ಪಾಸ್ವರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಯಾವುದೇ ಒಂದು ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಿರಲ್ಲ, ಫೋನ್ ಪೇ ಅಥವಾ ಗೂಗಲ್ ಪೇ, ನಿಮ್ಮ ಅಕೌಂಟ್ OTP ಗಳು, ಅದು ಎಲ್ಲವೂ ಕೂಡ ಈಸಿಯಾಗಿ ಹ್ಯಾಕರ್ಸ್ ಗೆ ಗೊತ್ತಾಗ್ಬಿಡುತ್ತೆ. ಏನಾದ್ರೂ ನೀವು ನೋ ಪ್ರೊಟೆಕ್ಷನ್ ಅನ್ನೋ ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಕ್ರೋಮ್ ಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಇರೋದಿಲ್ಲ. ನೋ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಪದದಲ್ಲಿ ಹೇಳ್ತಾ ಇದೆ ಅರ್ಥ, ನೋ ಏನು ಇಲ್ಲ ಅಂತ. ಆದ್ರಿಂದ ಈಗ ಹೊಸದಾದ ಒಂದು ಫೀಚರ್ ಅನ್ನ ತಂದಿದ್ದಾರೆ, ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತ. ಈ ಒಂದು ಪ್ರೊಟೆಕ್ಷನ್, ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಆಪ್ಷನ್ ಅನ್ನ ಈಗ ನಾನು ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ. ಮೊದಲನೇದಾಗಿ ಈ ಒಂದು ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ, ನೀವು ನಿಮ್ಮ ಯಾವುದೇ ಒಂದು ವೆಬ್ಸೈಟ್ ಹೋಗಿ ಆ ಒಂದು ವೆಬ್ಸೈಟ್ ಇಂದ ನಿಮ್ಮ ಒಂದು ಮೊಬೈಲ್ಗೆ ಯಾವುದೇ ರೀತಿ ಡಾಟಾ ಲೀಕ್ ಆಗುತ್ತೆ ಅಂದ್ರೆ ಅದು ನಿಮ್ಮ ಒಂದು ವೆಬ್ಸೈಟ್ ಓಪನೇ ಮಾಡೋದಿಲ್ಲ, ಆಗೋದೇ ಇಲ್ಲ. ಅದು ಆ ರೀತಿ ಈ ಒಂದು ಸೆಟ್ಟಿಂಗ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವೇನಾದ್ರೂ ನಿಮ್ಮ ಒಂದು ಫೋಟೋಗಳು ಡಾಟಾ ಲೀಕ್ ಆಗೋದು ಅಥವಾ ಫೋಟೋಗಳು ಲೀಕ್ ಆಗೋದು ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಈ ಒಂದು ಹೊಸ ಫೀಚರ್ ಅನ್ನ ತಂದಿದ್ದಾರೆ. ನೀವು ಕೂಡ ಈ ಒಂದು
ಸೆಟ್ಟಿಂಗ್ ಅನ್ನ ಈಗಲೇ ದಯವಿಟ್ಟು ಬೇಗ ಹೋಗಿ ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಅಲ್ಲಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಫೋನ್ ಯೂಸ್ ಮಾಡೋರೆಲ್ಲ ಗೂಗಲ್ ಕ್ರೋಮ್ ಅನ್ನ ಯೂಸ್ ಮಾಡೇ ಮಾಡ್ತಿರ್ತೀರಾ. ಆದ್ರಿಂದ ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ, ನಮ್ಮ ಒಂದು ಫ್ರೆಂಡ್ಸ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ.